ಇದು 2017 ಕ್ವೆಶ್ಚನ್ ಪೇಪರ್, ಕ್ವೆಶ್ಚನ್ ಕ್ಲೀನಾಗಿ ಓದ್ಕೊಳ್ಳಿ ಒಂದು ಸರಿ. ಒಂದು ಬುಕ್ಕಲ್ಲಿ ಬರ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಯೂಸ್ಫುಲ್ ಆಗುತ್ತೆ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ? ಗೈಸ್, ಕಾಸ್ಟ್ ಅಕೌಂಟಿಂಗ್ ಚಾಪ್ಟರ್ ಅಲ್ಲಿ ಕಾಸ್ಟ್ ಶೀಟ್ ಮಾಡ್ತಾ ಇದ್ವಿ. ಪ್ರೀವಿಯಸ್ ವಿಡಿಯೋಸ್ ನಲ್ಲಿ 2016 ಓಕೆ, ಒಂದು 14 ಮಾರ್ಕ್ಸ್ ಒಂದು 6 ಮಾರ್ಕ್ಸ್ ಒಂದು, ಮತ್ತೆ 2017 6 ಮಾರ್ಕ್ಸ್ ಒಂದು ಸಾಲ್ವ್ ಮಾಡಿದ್ವಿ. ಇವತ್ತು 2017 ಇಯರ್ದು 14 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಇಲ್ಲಿ ಕ್ವಶನ್ ಅನ್ನ ಕ್ವಿಕ್ ಆಗಿ ನಾವು ಓದಿದ್ರೆ, ದಿ ಫಾಲೋಯಿಂಗ್ ಡಾಟಾ ಈಸ್ ಫರ್ನಿಶ್ಡ್ ಬೈ ಅ ಕಂಪನಿ ಫಾರ್ ದ ಇಯರ್ 2015 ಅಂತ ಹೇಳಿದ್ದಾರೆ. Stock of material on 1/1/2015, stock of materials on 31st December 2015, purchase of materials and wages, factory overheads, administration overhead, closing stock of finished goods, sales. So ishtu information 2015 ga kotidane. Mate production during the year 2015 5000 units anta helidane. ಇಷ್ಟು 2015 ಸಂಬಂಧಪಟ್ಟಿರ್ತಕ್ಕಂತ ಇನ್ಫಾರ್ಮೇಶನ್. ಮುಂದಕ್ಕೆ ಹೋದ್ರೆ, ದಿ ಕಂಪನಿ ವಾಂಟ್ಸ್ ಟು ಕೋಟ್ ಫಾರ್ ಎ ಕಾಂಟ್ರಾಕ್ಟ್ ಫಾರ್ ದ ಸಪ್ಲೈ ಆಫ್ 1000 ಯೂನಿಟ್ಸ್ ಡ್ಯೂರಿಂಗ್ ದ ಇಯರ್ 2016. ದಿ ಕಾಸ್ಟ್ ಆಫ್ ಮೆಟೀರಿಯಲ್ ಈಸ್ ಎಕ್ಸ್ಪೆಕ್ಟೆಡ್ ಟು ಇನ್ಕ್ರೀಸ್ ಬೈ 15% ಅಂಡ್ ವೇಜಸ್ ಬೈ 10%. ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಫಾರ್ ದ ಇಯರ್ 2015 and a tender statement for 2016 showing the price to be quoted per unit if the same percentage of profit is maintained as in the previous year ಅಂತ ಹೇಳಿದ್ದಾರೆ. ಅಲ್ಲಿಗೆ ನಾವು ಎರಡು ಸ್ಟೇಟ್ಮೆಂಟ್ ಅನ್ನ ಮಾಡಬೇಕು. ಒಂದು ಕಾಸ್ಟ್ ಶೀಟ್ 2015 ಮಾಡಬೇಕು, ಹಾಗೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಫಾರ್ 2016 ಮಾಡಬೇಕು. 2015 ಅಲ್ಲಿ ಒಟ್ಟು ನಾವು 5000 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈ 5000 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಮ್ಮ ಹತ್ರ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ 1/1/2015 ಅಲ್ಲಿ ಕ್ವಶನ್ ನೋಡ್ತಾ ಇರಬೇಕು. 1/1/2015 ಮೆಟೀರಿಯಲ್ 35000 ಇತ್ತು, ಇದು ಫಾರ್ಮುಲಾ ಗೊತ್ತಲ್ವಾ. ಸೊ ಹಾಗೆ ನಾವು ಓಪನಿಂಗ್ ಸ್ಟಾಕ್ ಗೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ನ 50000 ರುಪೀಸ್ ನ ಆಡ್ ಮಾಡಿದ್ರೆ 85000 ಬರುತ್ತೆ. ಅದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಡಿಸೆಂಬರ್ 2015 ಮೈನಸ್ ಮಾಡಿದ್ರೆ ಬರುವಂತದ್ದನ್ನ ಮೆಟೀರಿಯಲ್ಸ್ ಕನ್ಸ್ಯೂಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಮೆಟೀರಿಯಲ್ಸ್ ಕನ್ಸ್ಯೂಮ್ ಎಷ್ಟು? 80000 ರುಪೀಸ್ ಆಯ್ತು. ಈಗ 80000 ರುಪೀಸ್ 5000 ಯೂನಿಟ್ಸ್ ಆದ್ರೆ ಒಂದ್ ಯೂನಿಟ್ ಎಷ್ಟು? ಆಗ 80000 ಡಿವೈಡೆಡ್ ಬೈ 5000 ಯೂನಿಟ್ಸ್ ಮಾಡಿದ್ರೆ 16 ರುಪೀಸ್ ಪರ್ ಯೂನಿಟ್ ಬರುತ್ತೆ, 16 ರೂಪಾಯಿ ಬರುತ್ತೆ. ಈ ಮೆಟೀರಿಯಲ್ ಕನ್ಸ್ಯೂಮ್ ಫ್ಯಾಕ್ಟರಿ ವೇಜಸ್ ನ ಅಥವಾ ಡೈರೆಕ್ಟ್ ವೇಜಸ್ ನ ಆಡ್ ಮಾಡಿದ್ರೆ 1 lakh ನ ನಮಗೆ ಪ್ರೈಮ್ ಕಾಸ್ಟ್ 1 lakh 80 ಬರುತ್ತೆ. ಪರ್ ಯೂನಿಟ್ ಯಾವ ತರ ಮಾಡ್ತೀರಾ? ಸೇಮ್ ಅದೇ ತರನೇ. 1 lakh ರುಪೀಸ್ 5000 ಯೂನಿಟ್ಸ್ ಗೆ, ಒನ್ ಯೂನಿಟ್ ಗೆ 1 lakh ಡಿವೈಡೆಡ್ ಬೈ 5000 20 ರುಪೀಸ್ ಆಗುತ್ತೆ. ಹಾಗೆ 1 lakh 80 ಡಿವೈಡೆಡ್ ಬೈ 5000 36 ರುಪೀಸ್ ಆಗುತ್ತೆ. ಹಾಗೆ ಈ ಪ್ರೈಮ್ ಕಾಸ್ಟ್ ಗೆ ನಾವು ಫ್ಯಾಕ್ಟರಿ ಓವರ್ ಹೆಡ್ ನ ಆಡ್ ಮಾಡಬಹುದು. ಇದನ್ನ ಕ್ಲಿಯರ್ ಆಗಿ ಕ್ವಶನ್ ಅಲ್ಲಿ ಕೊಟ್ಟಿದ್ದೇನೆ, ಪ್ರಾಬ್ಲಮ್ ಅಲ್ಲಿ ಇದೆ. ಫ್ಯಾಕ್ಟರಿ ಓವರ್ ಹೆಡ್ 20000 ಅಂತ ಹೇಳ್ತಾರೆ. ಈ 20000 ಆಡ್ ಮಾಡಿದ್ರೆ ಬರೋದನ್ನ ಫ್ಯಾಕ್ಟರಿ ಕಾಸ್ಟ್ ಅಂತ ಹೇಳ್ತೀವಿ. ಈ ಫ್ಯಾಕ್ಟರಿ ಕಾಸ್ಟ್ ಗೆ ನಾವು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅವನೇ ಪ್ರಾಬ್ಲಮ್ ನಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕೂಡ 20000 ರುಪೀಸ್ ಅಂತ ಹೇಳ್ತಾರೆ. ಒಂದ್ ಸರಿ ನೀವು ಫ್ಯಾಕ್ಟರಿ ಕಾಸ್ಟ್ ಗೆ ಅಡ್ಮಿನಿಸ್ಟ್ರೇಷನ್ ಅಥವಾ ಆಫೀಸ್ ಓವರ್ ಹೆಡ್ ನ ಆಡ್ ಮಾಡಿದ್ರೆ ಬರೋದನ್ನೇ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ನೋಡಿ, ಈ ಸ್ಟೆಪ್ಸ್ ಕ್ಲೀನ್ ಆಗಿ ಕಲ್ತ್ಕೊಳ್ಬೇಕು. ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಂದ್ ಸರಿ 2,20,000 ಡಿವೈಡೆಡ್ ಬೈ 5000 ಅಂದ್ರೆ 44 ರುಪೀಸ್ ಬರುತ್ತೆ. ಇಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ಆಡ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ನ ಮೈನಸ್ ಮಾಡಬೇಕು. ಆದ್ರೆ ಪ್ರಾಬ್ಲಮ್ ನಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟಿಲ್ಲ, ಆದ್ರೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾನೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂದ್ರೆ 20,000 ರೂಪಾಯಿ ಅಂತ ಹೇಳಿದ್ದಾನೆ, 20,000 ಅಂತ ಹೇಳಿದ್ದಾನೆ.
ಆ 20,000 ರುಪೀಸ್ ನ ಮೈನಸ್ ಮಾಡಿದ್ರೆ ನಿಮಗೆ 2 ಲ್ಯಾಕ್ ರುಪೀಸ್ ಬರುತ್ತೆ. ನಾವು ಇದನ್ನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತೀವಿ. ಇನ್ನೂ ಒಂದು ಹೇಳಿದೀವಿ ಟೋಟಲ್ ಕಾಸ್ಟ್ ಅಂತ ಹೇಳಿದೀವಿ. ಯಾವಾಗ ಇದು ಟೋಟಲ್ ಕಾಸ್ಟ್ ಆಗಲ್ಲ ಅಂತ ಹೇಳಿದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಏನಾದ್ರು ಕೊಟ್ಟಿದ್ರೆ ಅವಾಗ ಇನ್ನೂ ಒಂದು ಸ್ಟೆಪ್ ಬರೋದು, ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಆಮೇಲಿಂದ ಬರ್ತಕ್ಕಂಥದ್ದು ನಾವು ಟೋಟಲ್ ಕಾಸ್ಟ್ ಅಂತ ಕರಿತಾ ಇದ್ವಿ. ಆದ್ರೆ ಈ ಕ್ವಶನ್ ಅಲ್ಲಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕೊಡದೇ ಇರೋದ್ರಿಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಮಗೆ ಟೋಟಲ್ ಕಾಸ್ಟ್ ಆಗುತ್ತೆ. ಹೌದಾ? ಅದಕ್ಕೆ ನಮಗೆ ಅಸಲು ಒಂದು ವಸ್ತುವನ್ನ ತಯಾರು ಮಾಡಲಿಕ್ಕೆ ಅಥವಾ 5,000 ಯೂನಿಟ್ಸ್ ನ ನಾವು ತಯಾರು ಮಾಡಲಿಕ್ಕೆ 2 ಲಕ್ಷ ಆಗಿದೆ ಅಂತ ಅನ್ಕೋಣ. ಅದರ ಪ್ರಾಫಿಟ್ ಎಷ್ಟು ಬಂದಿದೆ? ಪ್ರಾಫಿಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಆದ್ರೆ ಸೇಲ್ಸ್ ಕೊಟ್ಟಿದ್ದಾರೆ. ಅಸಲು 2 ಲಕ್ಷ ಬಿದ್ದಿತ್ತು, ಮಾರಿರೋದು 2.5 ಲಕ್ಷಕ್ಕಂತೆ. ಹಾಗಾದ್ರೆ ಪ್ರಾಫಿಟ್ ಎಷ್ಟು ಬಂದಿದೆ? 50,000 ಬಂದಿದೆ. ಯಾರು ಬೇಕಾದ್ರೂ ಹೇಳ್ತಾರೆ ಇದನ್ನ, ಕರೆಕ್ಟಾ? ಸೊ ಇದು ಕಾಸ್ಟ್ ಶೀಟ್ ಫಾರ್ 2015. ಅವನೇನು ಹೇಳ್ತಾನೆ, ಒಬ್ಬ ಸಪ್ಲೈಯರ್ 2016 ಅದು ನೆಕ್ಸ್ಟ್ ಇಯರ್ 2015 ಅಲ್ಲಿ ಆಗಿತ್ತು, ಆಸ್ ಇಟ್ ಇಸ್ ಪ್ರಿಪೇರ್ ಮಾಡ್ಬಿಟ್ಬೇಕು ಆ ಶೀಟ್ ನ. 2016 ಒಬ್ಬನು ಆರ್ಡರ್ ಕೊಟ್ಟಿದ್ದಾನೆ, ಎಷ್ಟು 1,000 ಯೂನಿಟ್ಸ್ ಬೇಕು ಅಂತ ನಮ್ಮ ಕಸ್ಟಮರ್ ಒಬ್ರು ಒಂದು ಏನ್ ಮಾಡಿದ್ದಾನೆ, ಒಂದು ಆರ್ಡರ್ ಕೊಟ್ಟಿದ್ದಾನೆ. ಹಾಗೆ ಆರ್ಡರ್ ಅಲ್ಲಿ ಹೇಳಿದ್ದಾನೆ ಎಷ್ಟು ಸೇಲ್ಸ್ ಮಾಡ್ತೀರಾ, ನಮಗೆ ಒಂದು ಕೊಟೇಶನ್ ಕಳಿಸಿ ಅಂತ ಹೇಳಿದ್ದಾನೆ. ಕೊಟೇಶನ್ ಅಂದ್ರೆ ಅಂದಾಜಿನ ಬೆಲೆಯನ್ನ ಕಳಿಸಿ ಅಂತ ಹೇಳಿದ್ದಾನೆ. ಈಗ ಕೊಟೇಶನ್ ಕಳಿಸ್ಬೇಕಾದ್ರೆ ನಾವು ಏನ್ ಮಾಡಬೇಕು, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂತ ಒಂದು ಪ್ರಿಪೇರ್ ಮಾಡ್ತೀವಿ. ಯಾವ ಬೇಸಿಸ್ ಮೇಲೆ ಮಾಡ್ತೀವಿ? ಅವನು ಹೇಳಿದಾನೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನಂತ ಹೇಳಿದಾನೆ, ದಿ ಕಾಸ್ಟ್ ಆಫ್ ಮೆಟೀರಿಯಲ್ ಈಸ್ ಎಕ್ಸ್ಪೆಕ್ಟೆಡ್ ಟು ಇನ್ಕ್ರೀಸ್ ಬೈ 15%, ವೇಜಸ್ ಬೈ 10% ಅಂತ ಹೇಳ್ತಾನೆ. ನೋಡಿ, ಹೋದ ವರ್ಷ ರಾ ಮೆಟೀರಿಯಲ್ 16 ರೂಪಾಯಿ 1 ಯೂನಿಟ್ ಇತ್ತು, ಡೈರೆಕ್ಟ್ ವೇಜಸ್ 20 ರುಪೀಸ್ ಇತ್ತು. ಈ ವರ್ಷ ಅಂದ್ರೆ 2016 ಅಲ್ಲಿ ಮೆಟೀರಿಯಲ್ 15% ಜಾಸ್ತಿ ಆಗ್ತಾ ಇದೆ ಅಂತೆ. ಅಂದ್ರೆ 16 ರೂಪಾಯಿ 1 ಯೂನಿಟ್ ಇತ್ತು, ಅದರ ಮೇಲೆ 15% ಅಂದ್ರೆ 2.40 ರುಪೀಸ್ ಇನ್ಕ್ರೀಸ್ ಆಗುತ್ತೆ. ಅಲ್ಲಿಗೆ ಒಟ್ಟು 18.40 ರುಪೀಸ್ ಆಯ್ತು. 1 ಯೂನಿಟ್ 18.40 ಆದ್ರೆ 1,000 ಎಷ್ಟು ಅಂದ್ರೆ 18,400 ಆಗುತ್ತೆ. ಅದೇ ತರ ವೇಜಸ್ ಲಾಸ್ಟ್ ಇಯರ್ 20 ರೂಪಾಯಿ ಕೊಡ್ತಾ ಇದ್ರು ಲೇಬರ್ಸ್ ಗೆ, ಹೌದಾ, 1 ಯೂನಿಟ್ಗೆ. ಈ ವರ್ಷ 10% ಜಾಸ್ತಿ ಆಗಿದೆ, ಅಲ್ಲಿಗೆ 22 ರುಪೀಸ್ ಕೊಡಬೇಕಾಗುತ್ತೆ 1 ಯೂನಿಟ್ಗೆ. ಅಲ್ಲಿಗೆ 22 × 1,000 22,000 ರುಪೀಸ್ ಆಗುತ್ತೆ. ಅಲ್ಲಿಗೆ ಟೋಟಲ್ ಪ್ರೈಮ್ ಕಾಸ್ಟ್, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್ ಎರಡು ಆಡ್ ಮಾಡಿದ ಮೇಲೆ 40.4 ಬಂದಿದೆ, ಇಂಟು 1,000 ಮಾಡಿದ್ರೆ 40,400 ಬಂದಿದೆ. ಇನ್ಮೇಲಿಂದ ಇರ್ತಕ್ಕಂಥದ್ದು ಏನದು, ಇನ್ಮೇಲಿಂದ ಇರೋದು ಅಂದ್ರೆ ನಮಗೆ ಆ ಕ್ವಶನ್ ಅಲ್ಲಿ 2016 ಸಂಬಂಧಪಟ್ಟಿರೋದು ಮೆಟೀರಿಯಲ್ 15% ಜಾಸ್ತಿ ಆಗಿದೆ ಅದು ಕೊಟ್ಟಿದ್ದಾನೆ, ವೇಜಸ್ 10% ಜಾಸ್ತಿ ಆಗಿದೆ ಅದು ಕೊಟ್ಟಿದ್ದಾನೆ. ಆದ್ರೆ ಫ್ಯಾಕ್ಟರಿ ಓವರ್ ಹೆಡ್ ಕೊಟ್ಟಿಲ್ಲ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕೊಟ್ಟಿಲ್ಲ, ಕರೆಕ್ಟಾ? ಹಾಗಾದ್ರೆ ಫ್ಯಾಕ್ಟರಿ ಓವರ್ ಹೆಡ್ ಇಲ್ದಾಗ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಫ್ಯಾಕ್ಟರಿ ಓವರ್ ಹೆಡ್ ಅಂತೂ ಖಂಡಿತ ಬಂದೇ ಬರ್ತದೆ. ಈಗ ಫ್ಯಾಕ್ಟರಿ ಓವರ್ ಹೆಡ್ ನ ಮಾಡಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ ಹೋದ ವರ್ಷದ್ದು ಎಷ್ಟು ಫ್ಯಾಕ್ಟರಿ ಓವರ್ ಹೆಡ್ ಆಗಿತ್ತು ನೋಡೋಣ. ನೋಡಿ, ಹೋದ ವರ್ಷ ಫ್ಯಾಕ್ಟರಿ ಓವರ್ ಹೆಡ್ 20,000 ರುಪೀಸ್ ಆಗುತ್ತೆ. ಯಾವಾಗ್ಲೂ ಅಷ್ಟೇ, ನಾವು ಫ್ಯಾಕ್ಟರಿ ಓವರ್ ಹೆಡ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಎಸ್ಟಿಮೇಟ್ ಮಾಡಬೇಕಾದ್ರೆ ಈ ಫ್ಯಾಕ್ಟರಿ ಓವರ್ ಹೆಡ್ಗೂ ಮತ್ತೆ ವೇಜಸ್ಗೂ ಇರತಕ್ಕಂಥ ರಿಲೇಷನ್ಸ್ ನ ತಗೊಳ್ತೀವಿ. ಅದಕ್ಕೆ ನೋಟ್ ಅಲ್ಲಿ ನೋಡಿ, ಪರ್ಸೆಂಟೇಜ್ ಆಫ್ ಫ್ಯಾಕ್ಟರಿ ಓವರ್ ಹೆಡ್ ಟು ಡೈರೆಕ್ಟ್ ವೇಜಸ್ ಅಂತ ಹೇಳಿದ್ದೀನಿ. ಏನಂತ ಹೇಳಿದೀನಿ, ಪರ್ಸೆಂಟೇಜ್ ಆಫ್ ಫ್ಯಾಕ್ಟರಿ ಓವರ್ ಹೆಡ್ ಟು ಡೈರೆಕ್ಟ್ ವೇಜಸ್, ಅಂದ್ರೆ ಫ್ಯಾಕ್ಟರಿ ಓವರ್ ಹೆಡ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಇಂಟು 100. ಹೋದ ವರ್ಷ ಎಷ್ಟಿತ್ತು ಫ್ಯಾಕ್ಟರಿ ಓವರ್ ಹೆಡ್? 20,000 ರುಪೀಸ್ ಇತ್ತು. ಡೈರೆಕ್ಟ್ ವೇಜಸ್ ಎಷ್ಟಿತ್ತು? 1 ಲ್ಯಾಕ್ ಇತ್ತು. 20,000 / 1 ಲ್ಯಾಕ್ × 100 20% ಆಯ್ತು. ಏನ್ ಇದ್ರ ಅರ್ಥ ಅಂದ್ರೆ, ಹೋದ ವರ್ಷ ಡೈರೆಕ್ಟ್ ವೇಜಸ್ ಎಷ್ಟಿದೆ ಅದರ ಮೇಲೆ 20% ಅಷ್ಟು ಫ್ಯಾಕ್ಟರಿ ಓವರ್ ಹೆಡ್ ಆಗಿದೆ ಅಂತ ಹೇಳಿ. ಅಂದ್ರೆ ಹೋದ ವರ್ಷ ವೇಜಸ್ 1 ಲ್ಯಾಕ್ ಆಗಿತ್ತು, ಅದರ ಮೇಲೆ 20% ಎಷ್ಟು ಬರುತ್ತೆ? 20,000 ಬರುತ್ತೆ, 20,000 ಬರುತ್ತೆ. ಕ್ಲಿಯರ್? ಹಾಗಾದ್ರೆ ಹೋದ ವರ್ಷ ಡೈರೆಕ್ಟ್ ವೇಜಸ್ ಮೇಲೆ 20% ಫ್ಯಾಕ್ಟರಿ ಓವರ್ ಹೆಡ್ ಆದ್ರೆ, ಈ ವರ್ಷ ಡೈರೆಕ್ಟ್ ವೇಜಸ್ ಎಷ್ಟಿದೆ? 22,000 ಇದೆ. ಈ 22,000 ಮೇಲೆ 20% ಎಷ್ಟಾಯ್ತು ಅಂದ್ರೆ 4,400 ಆಯ್ತು. ನಾನು ಪರಿವುಂಟಲ್ಲೂ ಹಾಕಿದ್ದೀನಿ, 1 ಯೂನಿಟ್ಗೆ 22 ರುಪೀಸ್ ಆದ್ರೆ ಡೈರೆಕ್ಟ್ ವೇಜಸ್ ಹೋದ ವರ್ಷ, ಅದ್ರ ಮೇಲೆ 20% ಎಷ್ಟಾಗುತ್ತೆ ಅಂದ್ರೆ 4 ರುಪೀಸ್ 40 ಪೈಸೆ ಆಗುತ್ತೆ.
ಅಲ್ಲಿಗೆ 4 rupees 40 paise ಇನ್ 1000 ಅಥವಾ ಡೈರೆಕ್ಟ್ ಎರಡು ಕ್ಯಾಲ್ಕುಲೇಷನ್ಸ್ ತೋರಿಸಿದ್ದೀನಿ. ಪರ್ ಯೂನಿಟ್ ನಲ್ಲಿ 20% ಟೋಟಲ್ ಅಮೌಂಟ್ ಡೈರೆಕ್ಟ್ ವೇಜಸ್ ಮೇಲೂ 20% ಮಾಡಿದ್ದೀನಿ. ಅಲ್ಲಿಗೆ ಪ್ರೈಮ್ ಕಾಸ್ಟ್ ಗೆ ಫ್ಯಾಕ್ಟರಿ ಓವರ್ಹೆಡ್ ಆಡ್ ಮಾಡಿದ್ರೆ ಫ್ಯಾಕ್ಟರಿ ಕಾಸ್ಟ್ ಬರುತ್ತೆ. ಕ್ಲಿಯರಾ? ಈಗ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಎಷ್ಟು ಅಂತ ಗೊತ್ತಿಲ್ಲ 2016 ಗೆ. ಅದಕ್ಕೆ ಏನ್ ಮಾಡ್ತೀವಿ, ಹೋದ ವರ್ಷ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಎಷ್ಟಿತ್ತು, 20,000 rupees ಇತ್ತು. ಹಾಗೆ ಹೋದ ವರ್ಷ ಫ್ಯಾಕ್ಟರಿ ಕಾಸ್ಟ್ ಎಷ್ಟಿತ್ತು ನೋಡಿ, ಇದಕ್ಕೂ ಇದಕ್ಕೂ ರಿಲೇಷನ್ಶಿಪ್ ಇರುತ್ತೆ. ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಗು ಮತ್ತೆ ಫ್ಯಾಕ್ಟರಿ ಕಾಸ್ಟ್ ಗು ಏನಿರುತ್ತೆ, ರಿಲೇಷನ್ಶಿಪ್ ಇರುತ್ತೆ. ಅಲ್ಲಿಗೆ ಫಾರ್ಮುಲಾ ಏನ್ ಬರೀತೀನಿ ಅಂದ್ರೆ, ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಡಿವೈಡೆಡ್ ಬೈ ಫ್ಯಾಕ್ಟರಿ ಕಾಸ್ಟ್. ಲಾಸ್ಟ್ ಇಯರ್ ಫ್ಯಾಕ್ಟರಿ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಟ್ವೆಂಟಿ ತೌಸಂಡ್ ಇತ್ತು, ಫ್ಯಾಕ್ಟರಿ ಕಾಸ್ಟ್ ಎಷ್ಟಿತ್ತು, 2 lakhs ಇತ್ತು. ಕರೆಕ್ಟಾ? ಸೊ ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಬಂತು, 10% ಬಂತು. ವಾಟ್ ಈಸ್ ದ ಮೀನಿಂಗ್, ಏನು ಅರ್ಥ? ಅರ್ಥ ಇಷ್ಟೇ, ಹೋದ ವರ್ಷ ಫ್ಯಾಕ್ಟರಿ ಕಾಸ್ಟ್ 2 lakhs ಇತ್ತು, ಅದರ ಮೇಲೆ 10% ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಆಗಿತ್ತು ಅಂತ ಅರ್ಥ. ಅಂದ್ರೆ ಹೋದ ವರ್ಷ ಫ್ಯಾಕ್ಟರಿ ಕಾಸ್ಟ್ ಎಷ್ಟಿತ್ತು, ಅದರ ಮೇಲೆ 10% ಅಷ್ಟು ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಆಗಿತ್ತು. ಈ ವರ್ಷ ಕೂಡ ಓಕೆನಾ, ಫ್ಯಾಕ್ಟರಿ ಕಾಸ್ಟ್ 44,800 ಅಥವಾ 44 rupees 80 paise ಮೇಲೆ 10% 4.48 ಏನಾಗುತ್ತೆ, ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಆಗುತ್ತೆ. ಅಲ್ಲಿಗೆ 4.48 × 1000 ಕ್ಲಿಯರ್ ಆಗಿ ಬಂತು. ಅಲ್ಲಿಗೆ ಫ್ಯಾಕ್ಟರಿ ಕಾಸ್ಟ್ ಗೆ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ನ ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದು ಟೋಟಲ್ ಕಾಸ್ಟ್. ಈಗ ನಮ್ಗೆ ಸೇಲ್ಸ್ ಗೊತ್ತಿಲ್ಲ, ಪ್ರಾಫಿಟ್ ಗೊತ್ತಿಲ್ಲ. ಆದ್ರೆ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಿದ್ದೇನೆ ಅಂದ್ರೆ, ಹೋದ ವರ್ಷ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಬಂದಿತ್ತು, ಈ ವರ್ಷ ಅಷ್ಟೇ ಪರ್ಸೆಂಟೇಜ್ ಪ್ರಾಫಿಟ್ ಹಾಕಿ ಅಂತ ಹೇಳಿದ್ದಾರೆ. ಈಗ ಹೋದ ವರ್ಷ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಬಂದಿತ್ತು ಅದನ್ನ ಮಾಡಬೇಕು. ಯೂಶುವಲ್ ಆಗಿ ನಾನು ಹೋದ ವರ್ಷದ ಪ್ರಾಫಿಟ್ ಎಷ್ಟು, 50,000. ಹೋದ ವರ್ಷದ ನಮ್ಗೆ ಅಸಲು ಟೋಟಲ್ ಕಾಸ್ಟ್ ಎಷ್ಟಾಗಿತ್ತು, 2 lakhs ಆಗಿತ್ತು. ಹಾಗಾದ್ರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ಕಾಸ್ಟ್ ಇಂಟು 100. ಸೊ ಹೋದ ವರ್ಷ ಪ್ರಾಫಿಟ್ 50,000, ಹೋದ ವರ್ಷದ ಟೋಟಲ್ ಕಾಸ್ಟ್ 2 lakhs ಇಂಟು 100 ಮಾಡಿದ್ರೆ 25% ಬಂದಿತ್ತು. ಅಂದ್ರೆ ಟೋಟಲ್ ಕಾಸ್ಟ್ ಮೇಲೆ 25% ಎಷ್ಟು ಏನ್ ಬಂದಿದೆ, ಪ್ರಾಫಿಟ್ ಬಂದಿದೆ. ಅಂದ್ರೆ ಹೋದ ವರ್ಷ 2 lakhs rupees ಟೋಟಲ್ ಕಾಸ್ಟ್ ಆಗಿತ್ತು, ಅದರ ಮೇಲೆ 25% ಪ್ರಾಫಿಟ್ 50,000 ಆಗಿತ್ತು, ಅಲ್ಲಿಗೆ 2 lakh rupees ಮಾರಿದ್ವಿ. ಈ ವರ್ಷ ನಮ್ಗೆ ಟೋಟಲ್ ಕಾಸ್ಟ್ 49 rupees 28 paise ಬಿದ್ದಿದೆ ಒಂದ್ ಯೂನಿಟ್ ಗೆ, ಅದ್ರ ಮೇಲೆ 25% ಅಷ್ಟು ಲಾಭ ಪ್ರಾಫಿಟ್ ಇಟ್ಕೊಳ್ತೀನಿ. 25% 12 rupees 32 ಬರುತ್ತೆ. ಅಲ್ಲಿಗೆ ಎಷ್ಟಕ್ಕೆ ಸೇಲ್ ಮಾಡಿದೀವಿ, 61 rupees 60 paisege. ಸೊ ಅಲ್ಲಿಗೆ 49.28 × 1000, 12.32 × 1000, 61.60 × 1000. ಸೊ ಅಲ್ಲಿಗೆ ನಮ್ಗೆ ಅಲ್ಲಿಗೆ ಎಷ್ಟು ಕೋಟ್ ಮಾಡ್ತಾ ಇದ್ವಿ, ಎಷ್ಟಕ್ಕೆ ಸೇಲ್ ಮಾಡಬಹುದು, ಒಂದ್ ಯೂನಿಟ್ ಗೆ 61 rupees 60 paise ಅಷ್ಟು ನಾವು ಕೋಟ್ ಮಾಡಬಹುದು. ಯಾರಿಗೆ, ನಮ್ ಸಪ್ಲೈಯರ್, ನಮ್ಮ ಕಸ್ಟಮರ್ಗೆ. ಅವ್ನಿಗೆ ಇಷ್ಟ ಇದ್ರೆ ಪರ್ಚೇಸ್ ಮಾಡ್ತಾನೆ, ಇಲ್ಲ ಅಂದ್ರೆ ನೆಗೋಷಿಯೇಟ್ ಮಾಡ್ತಾನೆ, ಅಂದ್ರೆ ಹೆಚ್ಚು ಕಡಿಮೆ ಮಾಡಿಕೊಡಿ ಅಂತ ಕೇಳ್ತಾನೆ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಈಸ್ ಕಾಸ್ಟ್ ಶೀಟ್ ಫಾರ್ 2015, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಫಾರ್ 2016 ಅಂಡ್ ಆಲ್ಸೋ ದ ಕ್ಯಾಲ್ಕುಲೇಷನ್ಸ್. ಓಕೆ, ಥ್ಯಾಂಕ್ ಯು.